बरी सिद्धरामय्यनवरु अंतंद्रे बरी भाषण बरी बगले अंत जन गोताबिटे अल ना केल्तिरोदु ಇದು ಅಲ್ಲಾಹುವ ಭೂಮಿ ಅಲ್ಲಾಹುವ ಜಮೀನು ಅಂತ ಹೇಳಿಬಿಟ್ಟು ಜಮೀನ ಮಾತು ಇಟ್ಟಲ್ಲ ಅಲ್ಲಾಹುವ ಭಾರತಕ್ಕೆ ಏನ್ರಿ ಸಂಬಂಧ ಏನ್ ನಮ್ ಧರ್ಮ ಅವ್ರ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿದ್ಯಾ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕ್ತಿರೋದಾದ್ರೆ ಒಂದು ಕಾಮಗಾರಿ ಕೊಡ್ತಿ ಬಸವರಾಜ ಬೊಮ್ಮಾಯರು ಒಬ್ಬ ಒಳ್ಳೆ ಕೆಲಸಗಾರ ಬುದ್ಧಿವಂತ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರಿಂದಲೇ ಅವರು ಲೋಕಸಭೆ ಬಂದು ನಿಂತಾಗಲೂ ಕೂಡ ಹಾವೇರಿ ಜನ ಕೈ ಹಿಡಿದಿರೋದು ಅಲ್ಲಿ ಅದಕ್ಕೋದ್ರೆ ನನಗೆ ಎಫ್ಐಆರ್ ಹಾಕಿದ್ರು ಆನಂತರ ದಾವಣಗೆರೆ ಹೋದ ಹಿಂದೂಗಳ ಮೇಲೆ ಆಕ್ರಮಣ ಆಗಿತ್ತು ಅಲ್ಲಿ ಎಫ್ಐಆರ್ ಹಾಕಿದ್ರು ಅದಾದ ನಂತರ ಇಲ್ಲಿ ಹೋಗಿ ಪುನೀತ್ ಕೆರಳ ವಿಚಾರದಲ್ಲಿ ನ್ಯಾಯ ಕೇಳಕ್ಕೆ ಅಂತ ಹೋದೆ ಅಲ್ಲಿ ಎಫ್ಐಆರ್ ಹಾಕಿದ್ರು ನನಗೆ ಮೊನ್ನೆ ಬಂದು ನಾವು ಸತ್ಯ ಮಾತಾಡಿದೀವಿ ಸತ್ಯ ಮಾತಾಡಿದ ಕೂಡಲೇ ಸಾಬ್ರ ವಿರುದ್ಧ ಹೆಂಗಾಗುತ್ತೆ ನಾನು ಹೇಳಿದ ಹೋಗ್ಲೇ ಸಾರಾಯಗಣ ಬರೀ ಸಣ್ಣದೆಲ್ಲ ಸರ್ ಇದು ಯಾಕೆಂದ್ರೆ ಹೆಂಗಸರಿಗೆ 1000 ರೂಪಾಯಿ ಕೊಟ್ಟು ಗಂಡಸರಿಗೆ ಬಾರ್ಡರ್ ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲ ರೋಟಿನ ಹೆಂಗಸರಿಗೆ ಬರೋ 1000 ರೂಪಾಯಿ ತೊಗೊಂಡು ಕಿತ್ಕೊಂಡು ಹೋಗುವಂತ ಸ್ಥಿತಿ ಬಂದಿದೆ ಯಡಿಯೂರಪ್ಪ ಸಾಹೇಬರು ಹಿಂದೆ 2008 ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಒಂದು ಜಿಲ್ಲೆಯನ್ನ ಯಾವ ರೀತಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಬಹುದು ಅನ್ನೋದಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟರು ಆದರೆ ಮೈಸೂರಿನ ಅಭಿವೃದ್ಧಿಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಮೈಸೂರು ಬೆಂಗಳೂರು ಹೈವೇ ಮಾಡಿಸಿದವರು ಯಾರು ಮೋದಿಯವರು ಮಾಡಿದ್ದು ನಾವು ಮೈಸೂರು ಏರ್ಪೋರ್ಟ್ ಅನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಇದೇ ಬಸವರಾಜ ಬೊಮ್ಮಾಯಿಯವರು 319 ಕೋಟಿ ಕೊಟ್ಟಿದ್ದಾರೆ ಮೈಸೂರಿಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ತರಲಿಕ್ಕೆ ಬಸವರಾಜ ಬೊಮ್ಮಾಯಿಯವರು 50 ಕೋಟಿ ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಮೈಸೂರಿಗೆ ಕುಡಿಯುವ ನೀರನ್ನ ತರಲಿಕ್ಕೆ ಹಳೆ ಗುಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಟ್ಟಿರೋರು ಬಸವರಾಜ ಬೊಮ್ಮಾಯಿಯವರು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅನ್ನು ಮಾಡ್ತಾ ಇದೀವಿ ಮೋದಿಯವರು 356 ಕೋಟಿ ರೂಪಾಯಿ ಕೊಟ್ಟು ಹೊಸ ನಮಗೆ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಕುಶಾಲನಗರಕ್ಕೆ ಹೊಸ ರೈಲ್ವೆ ಲೈನ್ ಅನ್ನು ಹಾಕ್ಲಿಕ್ಕೂ ಕೂಡ ಅದಕ್ಕೂ ಕೂಡ ಅಪ್ರೂವಲ್ ನ ಕೊಟ್ಟಿದ್ದಾರೆ 13 ಹೊಸ ಟ್ರೈನ್ ಅನ್ನು ತಗೊಂಡ್ಬಂದಿದ್ದೀವಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೋಸ್ಕರ 46.61 ಕೋಟಿ ರೂಪಾಯಿನ ದುಡ್ಡನ್ನ ಮೋದಿಯವರು ಕೊಟ್ಟಿದ್ದಾರೆ ಹಾಗೆ ಎಕ್ಸಿಬಿಷನ್ ಗ್ರೌಂಡ್ ಅನ್ನು ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ 80 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಏನಿದೆ ಮೈಸೂರಿಗೆ ಜಯದೇವ ಹಾಸ್ಪಿಟಲ್ ಬಂದಿದ್ದು ಕೂಡ ಆಗ ಫಸ್ಟ್ ಬಂದಿದ್ದು ಅದನ್ನು ಸ್ಥಾಪನೆ ಆಗಿದ್ದು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅದಾದ ನಂತರ ಅದಕ್ಕೆ ಹೊಸದಾಗಿ ಕಟ್ಟಡ ಕಟ್ಟಬೇಕು ಅಂತೇಳಿ ಜಾಗ ಗುರುತು ಮಾಡಿದ ನಂತರ ಶಂಕರಲಿಂಗೇಗೌಡರು ಆಮೇಲೆ ಹೊಸ ಕಟ್ಟಡ ಬಂದಾಗ ಅರ್ಧ ದುಡ್ಡನ್ನ ನಾವು ಈಗ ಡಾಕ್ಟರ್ ಮಂಜುನಾಥ್ ಅವರು ಆ ಟ್ರಸ್ಟ್ ಇಂದ ಕೊಟ್ಟರು ಇನ್ನು ಅರ್ಧ ದುಡ್ಡನ್ನು ಅಷ್ಟೇ ಸಿದ್ದರಾಮಯ್ಯನವರು ಕೊಟ್ಟಿದ್ದು ಇವತ್ತು ಮೈಸೂರು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದು ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯ ಕಾಲದಿಂದಲೂ ಅಭಿವೃದ್ಧಿ ಆಗ್ತಾ ಬಂದಿರುವಂತದ್ದು ಹಾಗೆ ತದನಂತರ ಅದು ಒಳ್ಳೆ ಅಭಿವೃದ್ಧಿ ಆಗಿರೋದು ಈ ಮೋದಿಯವರ 10 ವರ್ಷದ ಕಾರ್ಯಕಾಲದಲ್ಲಿ ಇದರಲ್ಲಿ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಏನಿದೆ ಆಯ್ತು ಶಿಗ್ಗಾವಿ ಶಿಗ್ಗಾವಿ ಅತ್ಯಂತ ಹಿಂದುಳಿದ ಒಂದು ಪ್ರದೇಶಗಳಲ್ಲಿ ಒಂದಾಗಿತ್ತು ಇಲ್ಲೊಂದು ಹಾಸ್ಪಿಟಲ್ ಸುಸಜ್ಜಿತವಾದಂತ ಒಂದು ಹಾಸ್ಪಿಟಲ್ ಇರಲಿಲ್ಲ ಈಗ 250 ಬೆಡ್ಡಿನ ಹಾಸ್ಪಿಟಲ್ ಅಂತ ತರ್ತಾ ಇದ್ದಾರೆ 220 kV ಇದು ಲೈನ್ ಅನ್ನ ತಗೊಂಡ್ ಬಂದ್ರು ಅನ್ಇಂಟರ್ಪ್ರೆಟೆಡ್ ಗೆ ಕರೆಂಟ್ ಕೊಡ್ಬೇಕು ಅಂತ ಹೇಳಿ ಬಸವರಾಜ ಬೊಮ್ಮಾಯಿಯವರು ಬಂದಿದ್ರ ನಂತರನೇ ಅವರು ನೀರಾವರಿ ಖಾತೆ ಸಚಿವರಾದ ನಂತರನಲ್ವಾ ಇಡೀ ನಾರ್ತ್ ಕರ್ನಾಟಕದಲ್ಲಿ ಏತನೇ ಕುಷ್ಟಗಿ ಏತನ ನೀರಾವರಿ ಇರ್ಬೋದು ಅಥವಾ ಕಳಸಾ ಬಂಡೂರಿ ವಿಚಾರದಲ್ಲೂ ಕೂಡ ಫಸ್ಟ್ ಪಾಯ ಆಯ್ತು ನಮ್ಗೆ ಅಡಿಗಲ್ಲಿಟ್ಟಿದ್ದು ಅದ್ರ ಕಾಮಗಾರಿ ಶುರುವಾಗಿತ್ತು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಅದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಅವ್ರ ಸಂದರ್ಭದಲ್ಲೇ ನಮಗೆ ಏನು ಮೇಕೆದಾಟು ಸಂದರ್ಭದಲ್ಲಿ ಮೇಕೆದಾಟು ವಿಚಾರದಲ್ಲೂ ಕೂಡ ಸಾಕಷ್ಟು ಮೂಮೆಂಟ್ ಗಳಾಗಿದ್ದು ಅವ್ರ ಕಾಲದಲ್ಲಿ ಆಗಿದೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿದ್ದಾರೆ ಅವರು ಇವತ್ತು ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಕಾಮಗಾರಿ ನಡೀತಾ ಇದ್ರೆ ಅದಕ್ಕೆ ಬಸವರಾಜ ಬೊಮ್ಮಾಯಿಯವರ ಕಾರಣ ಇವತ್ತು ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ನಡೀತಾ ಇತ್ತಲ್ಲ ಈಗ ಸಿದ್ದರಾಮಯ್ಯನವರ ಕಾಲದಲ್ಲಿ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕ್ತಿರೋದಾದ್ರೆ ಒಂದು ಕಾಮಗಾರಿ ತೋರಿಸಿ ನೋಡೋಣ ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಕೊಟ್ಟ ಅನುದಾನದಲ್ಲಿ ನಿರ್ಮಾಣ ಆಗಿರುವಂತ ಕಟ್ಟಡಗಳನ್ನು ಉದ್ಘಾಟನೆ ಮಾಡ್ತಿದ್ರೆ ಆಗ ಕೊಟ್ಟಂತ ದುಡ್ಡಲ್ಲಿ ನಡೀತಾ ಇರುವಂತ ಕಾಮಗಾರಿಗಳನ್ನ ಇವತ್ತು ಕಾಣಿಸ್ತೀವಿ ಹೊರತು ಸಿದ್ದರಾಮಯ್ಯನವರು ಯಾವ ಕಾಮಗಾರಿಗೆ ದುಡ್ಡು ಕೊಟ್ಟಿದ್ರೆ ಮೈಸೂರಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಮೈಸೂರಿಗೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರೇನಕ್ಕೆ ಶಿಗ್ಗಾವಿ ಬಗ್ಗೆ ಮಾತಾಡಿದ್ರು ಫಸ್ಟ್ ಮೈಸೂರಿಗೆ ನಿಮ್ ಕಾಂಟ್ರಿಬ್ಯೂಷನ್ ಅಂತ ಏನು ಅಂತ ಹೇಳಿ ಸರ್ ಸಿದ್ದರಾಮಯ್ಯನವರೇ ಬಸವರಾಜ ಬೊಮ್ಮಾಯಿಯವರು ಒಬ್ಬ ಒಳ್ಳೆ ಕೆಲಸಗಾರ ಬುದ್ಧಿವಂತ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರಿಂದಲೇ ಅವರು ಲೋಕಸಭೆ ಬಂದು ನಿಂತಾಗ್ಲೂ ಕೂಡ ಹಾವೇರಿ ಜನ ಕೈ ಹಿಡಿದಿರೋದು ತಿಳಿದೂ ಕೂಡ ಸಿದ್ದರಾಮಯ್ಯನವರು ಇದೇ ತರ ಮಾತಾಡ್ತಾರೆ ಆದ್ರೆ ಬಸವರಾಜ ಬೊಮ್ಮಾಯಿಯವರನ್ನ ಶಿಗ್ಗಾವಿಯ ಜನ ಸತತ 4 ಸರಿ ಗೆಲ್ಸಿದ್ದಾರೆ ನಿಮ್ಮನ್ನ ಚಾಮುಂಡೇಶ್ವರಿನಲ್ಲಿ 2018 ರಲ್ಲಿ ಜನ ಏನ್ ಮಾಡಿದ್ರು ಸರ್ ನೀವು ಊರು ಬಿಡ ಅಂತ ಪರಿಸ್ಥಿತಿ ಬಂತು ನೀವು ಇಲ್ಲಿಂದ ಬದಾಮಿ ಕೊಡ್ ಬಂದ್ರಿ ಆಮೇಲೆ ಬದಾಮಿನಲ್ಲಿ ಮತ್ತೆ ನಿಂತಿದ್ರೆ ಮತ್ತೆ ಜನ ಸೋಲಿಸ್ತಾರೆ ಅಂತ ಹೇಳ್ಬಿಟ್ಟು ವರ್ಣಕ್ಕೆ ಮಗನ್ ಬಿಟ್ಟು ಚಿಪ್ಪು ನೀವು ವರ್ಣಕ್ ಹೋದ್ರಿ ಚಾಮುಂಡೇಶ್ವರಿಗೂ ನಿಲ್ಲಿಲ್ಲ ನೀವು ಒಂಥರ ಈ ವಲಸೆ ಹಾಕಿತರ ಕ್ಷೇತ್ರದಿಂದ ಕ್ಷೇತ್ರನ ಬದಲಾವಣೆ ಮಾಡ್ಕೊಂಡು ಬರ್ತಿರೋರು ನೀವು ಇವ್ರು ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದಕ್ಕೆ ಅವ್ರನ್ನ ಸತತವಾಗಿ ಜನ 4 ಸರಿ ಗೆಲ್ಸಿರೋದ್ರೆ ದೊಡ್ಡ ಸಾಕ್ಷಿಯಾಗಿದೆ ದಯವಿಟ್ಟು ಇನ್ನೊಂದ್ಸರಿ ಈ ತರ ಮಾತಾಡಕ್ ಹೋಗ್ಬೇಡಿ ಕಳೆದ ಏನು ಒಂದು 1.5 ವರ್ಷ ಆಗ್ಲಿಕ್ಕೆ ಬಂತು ಇವರು ಸರ್ಕಾರ ಅಧಿಕಾರಕ್ಕೆ ಬಂದು
ಇಲ್ಲಿಯವರೆಗೂ ಇವ್ರು ಏನ್ ಮಾಡಿದಾರೆ, ಬರೀ ಅಕ್ಕಿ ಕೊಟ್ಟೆ, ಇದು ಕೊಟ್ಟೆ, ಕರೆಂಟ್ ಕೊಟ್ಟೆ, ಇದನ್ನ ಹೇಳ್ತಾರೆ. ಏನ್ ಕರೆಂಟ್ ಕೊಟ್ರು, ಅಕ್ಕಿ ಕೊಟ್ರು? ಮೋದಿಯವರು 5 kg ಅಕ್ಕಿ ಕೊಡ್ತಾ ಇರೋದು, ಇವ್ರು 5 kg ಅಕ್ಕಿ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದ್ರು. ಈಗ ಗೃಹಲಕ್ಷ್ಮಿ 2000 rupees ಕೊಡ್ತೀನಿ ಅಂದ್ರು, 2000 rupees ಕೊಟ್ರು, ಗಂಡದ ಪಾಟ್ರ ರೇಟ್ ಜಾಸ್ತಿ ಮಾಡಿದ್ರು, ಗಂಡನ ಕೈಲಿ ಎಲ್ಲ ದೋಚಿದ್ರು. ಅದೇ ರೀತಿ ಕರೆಂಟ್ ನ 200 units ಕೊಡ್ತೀನಿ ಅಂದ್ರು, ಇಲ್ಲ ನಿಮ್ಮ ಎಷ್ಟು ಯೂನಿಟ್ ಖರ್ಚು ಮಾಡ್ತಾ ಇದ್ರೆ ಅದು ಅವ್ರೇ ತೆಗೆದು ಅದಕ್ಕೆ 10% ಅಷ್ಟೇ ಜಾಸ್ತಿ ಕೊಡ್ತೀವಿ ಅಂದ್ರು, ಅದ್ರದ್ದು 3 rupees ಯೂನಿಟ್ ರೇಟ್ ಇತ್ತು, ಅದು ಹೋಗಿದ್ದು 7 rupees ಯೂನಿಟ್ ರೇಟ್ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ 1000 rupees ಮಾಡ್ತೀವಿ ಅಂದ್ರು, ಮಾಡಿದ್ರ? ಅಂಗನವಾಡಿ ಆಯಾಗಳಿಗೆ 1000 rupees ಮಾಡ್ತೀವಿ ಅಂದ್ರು, ಮಾಡಿದ್ರ? OPS ಅಂತ ಹೇಳ್ಬಿಟ್ಟು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತರ್ತೀವಿ, ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ತೆಗೆದ್ಬಿಟ್ಟು ಅಂತ ಹೇಳಿದ್ರು, ತಗೊಂಬಂದ್ರ? ಇವತ್ತು ಯಾರು ನಿರುದ್ಯೋಗಿಗಳಿದ್ರೆ, ಗ್ರಾಜುಯೇಟ್ಸ್ ಇದ್ರೆ, ಅವ್ರಿಗೆ ಭತ್ತೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಬರೀ ಸುಳ್ಳು ಹೇಳ್ಕೊಂತಿರ್ತಿದ್ರೆ. ಹಾಗಾಗಿ ಮೈಸೂರು ಜನಕ್ಕೂ ಕೂಡ ಬೇಸತ್ತಿದ್ರೆ, ಇಡೀ ರಾಜ್ಯ ಜನರು ಬೇಸತ್ತಿದ್ದಾರೆ. ಈ ಸರ್ಕಾರ ಆದಷ್ಟು ಬೇಗ ತೊಲಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಜನನ ತೀರ್ಮಾನ ಮಾಡಿದ್ರೆ. ಹಾಗೆ ಕಳಸಾ ಬಂಡೂರಿಗೆ 1000 crore ಕೊಟ್ಟಿದ್ರು ಕೂಡ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಯಡಿಯೂರಪ್ಪ ಸಾಹೇಬರನ್ನು ಕೂಡ ಅದಕ್ಕೆ ಬಹಳ ಆಶೀರ್ವಾದ ಮಾಡಿದ್ರೆ. ಹಾಗೆ ಮೇಕೆದಾಟುಗೂ ಕೂಡ 1000 crore ಬಂದಿದ್ದಾವಾಗ. ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಇರುವಂತ ಸಂದರ್ಭದಲ್ಲೇ ಏನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಗೆ 5300 crore ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದ್ದು ಬಸವರಾಜ ಬೊಮ್ಮಾಯಿ ಅವರ ಕಾಲದೊಳಗಡೆ ಎಲ್ಲ ಕೆಲಸ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ನೀವೇನ್ ಹೇಳಿದ್ರೆ, ಬರೀ ಜಾತಿ ಮಾತೆತ್ತಿರ್ ಜಾತಿ. ನಾನ್ ರಾಜ್ಯ ಜನ ಕೇಳಲಿಕ್ಕೆ ಬಯಸ್ತೀನಿ, ನಾವು ಈ ನೆಲ ಜಲದ ಬಗ್ಗೆ, ಈ ದೇಶದ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ ಆಗ್ತೀವಿ. ದಿನಮಳೆಗಾರದ್ರು ಕೂಡ ಜಾತಿ ಬಗ್ಗೆ ಮಾತಾಡ್ತಿದ್ದಂತ ಮಾತಾಡುವಂತ ಸಿದ್ದರಾಮಯ್ಯ ಜಾತ್ಯತೀತವಾದಿ. ಅವ್ರು ಜಾತಿ ಬಿಟ್ರೆ ಏನಿದೆ, ಪ್ರತಿನಿತ್ಯನೂ ಜಾತಿ ಬಗ್ಗೆ ಮಾತಾಡ್ತಾರೆ, ಆದ್ರೆ ಅವ್ರನ್ನ ಜಾತ್ಯತೀತವಾದಿ ಅಂತ ಆಗ್ತಾರೆ. ನಾವು ರಾಷ್ಟ್ರ ಬಗ್ಗೆ ಮಾತಾಡಿದ್ರೆ ನಾವು ಕೋಮುವಾದಿ ಆಗ್ತೀವಿ. ಬರೀ ಸಿದ್ದರಾಮಯ್ಯನವರು ಅಂತಂದ್ರೆ ಬರೀ ಭಾಷಣ, ಬರೀ ಬೊಗಳೆ ಅಂತ ಜನ ಗೊತ್ತಾಗೋಗ್ಬಿಟ್ಟಿದೆ. ಇವತ್ತು ಅವ್ರನ್ನ ಅವ್ರ ಪರವಾಗಿ ಕಾಂಗ್ರೆಸ್ ನಲ್ಲೇ ಒಂದು ಜನ ಅವ್ರ ಪರವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಂತವ್ರು ಅವ್ರಿಗೆ ಒಂದು ಸಪೋರ್ಟರ್ಸ್ ಇಲ್ದಂಗ ಆಗೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬಹಳಷ್ಟು ವರ್ಷಗಳಿಂದ ಪರಮ ಪ್ರಾಮಾಣಿಕ ಅಂತ ಜನ ನಂಬ್ಕೊಂಡು ಬಂದಿದ್ರು. ಇವತ್ತು ಮೂಡ ಹಗರಣ ಇರ್ಬೋದು, ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅದಕ್ಕೋಸ್ಕರ ಎನಿ ಫೈನಾನ್ಶಿಯಲ್ ಮಿಸ್ ಅಪ್ರೋಪ್ರಿಯೇಷನ್ ಫೈನಾನ್ಸ್ ಮಿನಿಸ್ಟರ್ ಗೆ ಕುತ್ತಿಗೆ ಬರುತ್ತೆ. ಹಾಗಾಗಿ ವಾಲ್ಮೀಕಿ ಹಗರಣದಲ್ಲೂ ಕೂಡ ಅವರದ ಪಾತ್ರ ಇದೆ ಅಂತ ಆಗಿದೆ. ED ನೋಟಿಸ್ ಕೊಟ್ಟಿದೆ. ಇವತ್ ಮೊದಲೆಲ್ಲ ಯಡಿಯೂರಪ್ಪ ಸಾಹೇಬರನ್ನ ಜೈಲ್ಗೋಗ್ಬಂದನು ಅಂತ ಅನ್ನೋರು. ಇವ್ರು ಕೇಳಿ, ಇವಾಗ ಮೂಡ ಹಗರಣದಲ್ಲಿ ಜೈಲಿಗೆ ಹೋಗ್ತಾರ, ನೆಕ್ಸ್ಟ್ ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಹೋಗ್ತಾರ, ಇನ್ಯಾವ್ದ್ರಲ್ಲಿ ಜೈಲಿಗೆ ಹೋಗ್ತಾರ ಅನ್ನಂಗಾಗಿದೆ. ಇವತ್ತು ಆಮೇಲೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ನಮ್ಮಲ್ಲಿ ಕುಕ್ಕರಕ್ಕ ಇದಾರೆ ಇಲ್ಲಿ ಬೆಳಗಾವಲ್ಲಿ, ಅವರು ಬಹಳ ಹೋರಾಟ ಮಾಡ್ತಾ ಇದ್ರು. ಇವಾಗ ಈಶ್ವರಪ್ಪನವ್ರನ್ನ ಯಾರೋ ಕಾಂಟ್ರಾಕ್ಟರ್ ಹೆಸರು ಇಟ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿ ಅವ್ರನ್ನೆಲ್ಲ ಕಾಡ್ಸಿದ್ರು. ಅವ್ನು ಕಾಂಟ್ರಾಕ್ಟರ್ ಅಲ್ದಿದ್ದನ್ನ ಅವ್ನು ಸತೋದ ಅಂತ ಹೇಳಿಬಿಟ್ಟು ಅವ್ರನ್ನ ರಿಸೈನ್ ಮಾಡಿಸಿದ್ರು. ಆದ್ರೆ ಇವತ್ತು ಕುಕ್ಕರಕ್ಕೊಂದು PS ಹೆಸರು ಬಾದ ಇಟ್ಕೊಂಡ್ಬಿಟ್ಟು ಒಬ್ಬ ಸತೋಗಿದ್ದಾನಲ್ಲ, ಏನ್ ಆಕ್ಷನ್ ತಗೊಂಡಿದ್ರು ಸಿದ್ದರಾಮಯ್ಯವರೇ? ಯಾರಿಗದು ಗೊತ್ತಲ್ಲ. ಆಮೇಲೆ UAPA ಕೇಸ್ ನೋಡಿ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ಬಿಟ್ಟು ಪೊಲೀಸ್ ಜೀಪ್ ಮೇಲೆ ಹತ್ತಿ ಅದನ್ನ ಜಖನ್ ಮಾಡ್ಲಿಕ್ಕೆ ಹೋದಂತವ್ರ ಮೇಲೆ ಆ ಕೇಸನ್ನ ವಾಪಸ್ ತಗೊಳ್ತೀನಿ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು. ನಿಮ್ ಏನು ಸರ್, ನಿಮ್ಗೆ ಏನು ಬರೀ ಸಾವಿರನ ಓಲೈಸೋದು ಅಷ್ಟೇನಾ ನಿಮ್ದು? ಅಲ್ಲಿ ನಂಗೆ ಕೇಳಿ, ನಾನು ಶಾಪುರಕ್ಕೆ ಹೋದೆ, FIR ಹಾಕಿದ್ರು. ಏನ್ ಶಾಪುರದಲ್ಲಿ ಹೋಗಿ ನಾನೇನ್ ಮಾತಾಡಿದೆ? ಪೆಟ್ರೋಲ್ ಬಾಂಬ್ ಹಾಕೋಂತವ್ರಿಗೆ ಇವ್ರನ್ನೆಲ್ಲ ಈ ಗುಜರಿಗಳು ಟಾಂಗಾಗಳು ಪೆಟ್ರೋಲ್ ಬಾಂಬ್ ಆಗಿ ಮಾಡ್ತೀರಿ, ನಾವು ಅಣ್ವಸ್ತ್ರ ಮಾಡಿರೋ ಪೆಟ್ರೋಲ್ ಬಾಂಬ್ ಮಾಡಕ್ ಬರಲ್ವಾ ಅಂತ ಕೇಳಿದೆ ನಾನು. ಅಲ್ಲೂ ಅದಕ್ಕೆ ಹೋದ್ರೆ ನನಗೆ FIR ಹಾಕಿದ್ರು. ಆನಂತರ ದಾವಣಗೆರೆ ಹೋದೆ, ಹಿಂದೂಗಳ ಮೇಲೆ ಆಕ್ರಮಣ ಆಗಿತ್ತು, ಅಲ್ಲಿ FIR ಹಾಕಿದ್ರು. ಅದಾದ ನಂತರ ಇಲ್ಲಿ ಹೋಗಿ ಪುನೀತ್ ಕೆರಳಿ ವಿಚಾರದಲ್ಲಿ ನ್ಯಾಯ ಕೇಳಕ್ಕೆ ಅಂತ ಹೋದೆ, ಅಲ್ಲಿ FIR ಹಾಕಿದ್ರು ನನಗೆ. ಆಮೇಲೆ ನ್ಯಾಯ ಕೇಳ ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂತಂದ್ರೆ ಮಾಗಡಿ ರೋಡಲ್ಲಿ ಇನ್ನೊಂದು FIR ಹಾಕಿದ್ರು. ಈ ಮೊನ್ನೆ ಬಂದು ನಾವು ಸತ್ಯ ಮಾತಾಡಿದೀವಿ, ಸತ್ಯ ಮಾತಾಡಿದ ಕೂಡ ಸಾಬ್ರ ವಿರುದ್ಧ ಹೆಂಗಾಗುತ್ತದು? ಅಲ್ಲ ನಾವು ಕೇಳ್ತಿರೋದು, ಇದು ಅಲ್ಲಾಹುದ ಭೂಮಿ, ಅಲ್ಲಾಹುದ ಜಮೀನು ಅಂತ ಹೇಳಿಬಿಟ್ಟು ಜಮೀನ ಬಂದು ಇಡ್ತಾರಲ್ಲ, ಅಲ್ಲಾಹುಗೂ ಭಾರತಕ್ಕೆ ಏನ್ರಿ ಸಂಬಂಧ? ಏನ್ ನಮ್ ಧರ್ಮ ಅವ್ರ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿದ್ಯಾ? ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ? ನಿಮ್ಗೆ ಯಾವ ಸಂಬಂಧನೂ ಇಲ್ಲ ರೀ. ಯಾರನ್ನ ಹಿಂದೆ ಫಕೀರ ಅಂತಿರೋ ತಗೊಂಡೋಗ್ಬಿಟ್ಟು ಅವ್ರ ಹೆಣ ತಗೊಂಡು ಹೂತ ಹಾಕ್ಬಿಟ್ಟು ಅಲ್ಲೊಂದು ದರ್ಗಾ ಮಾಡ್ಕೊಂಡಿದ್ರಲ್ಲ, ಇದೇ ನೀವೇನಾದ್ರು ಸಣ್ಣ ಸಣ್ಣ ಕುರುಹುಗಳಲ್ಲಿ ಇಟ್ಕೊಂಡಿರೋಂಥದ್ದು? ಏನ್ ಇಸ್ಲಾಮಿಗೂ ಭಾರತಕ್ಕೂ ಸಂಬಂಧ ಏನಿಲ್ಲ. ನೀವ್ ಹಂಗಂದ್ರೆ ಪ್ರಾಪರ್ಟಿನ ಎಲ್ಲಿಂದ ಇನ್ಹೆರಿಟ್ ಮಾಡ್ಕೊಟ್ರು ನೀವು? ಅಲ್ಲ ಅವ್ನ ಭೂಮಿ, ಅಲ್ಲ ಅವ್ನ ಭೂಮಿ ಅಂತಾರೆ. ಅಲ್ಲ ಅವ್ನ ಭೂಮಿ ಇರೋದು ಸೌದಿ ಅರೇಬಿಯಾದಲ್ಲಿ, ಭಾರತದಲ್ಲಿ ಅಲ್ಲ. ಮತ್ ಹೆಂಗೆ ಅಂತ ನೀವು ಇವತ್ತು ನಮ್ಮ ರೈತರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ರಿ? ನಮ್ ರೈತರು ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ಕೇಳಿದೆ ನಾನು, ಒಂದು ಕೃಷಿ ಭೂಮಿ ನಾವು ಯಾರಿಂದಲ್ಲ ಇನ್ವೈಟ್ ಮಾಡ್ಕೋಬೇಕಲ್ಲ? ಉಳುವವನೇ ಭೂಮಿ ಗೊಡೆ ಅಂತ ಹೇಳ್ಬಿಟ್ಟು ದೇವರಾಜ ಅರಸರು ತಗೊಂಬಂದ್ರಲ್ಲ, ಉಳುವವನೇ ಭೂಮಿ ಗೊಡೆ ಅಂತಂದಾಗ ದೇವಸ್ಥಾನದ 1000 acres ಜಮೀನು ಹೋಯ್ತು, ಸಾಹುಕಾರಗಳದ 1000 acres ಜಮೀನುಗಳು ಹೋಯ್ತು. ಯಾರನ್ನು ಕೂಡ ನಾವು ಅವತ್ತು ವಿರೋಧಿಸ್ಲಿಲ್ಲ. ಆಯ್ತು, ಉಳುಮೆ ಮಾಡೋರಿಗೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಇದು ವಫ್ ಕಾಯ್ದಕ್ಕೆ ಯಾಕೆ ಅನ್ವಯ ಆಗಲ್ಲ? ಇದು ಈ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದೆಯಲ್ಲ, ಅದು ಯಾಕಾಗಿ ವಫ್ ಆಸ್ತಿಗೆ ಅನ್ವಯ ಆಗಲ್ಲ?
ಅದೇ ರೀತಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅದು ಯಾಕೆ ವಕ್ಫ್ ಆಕ್ಟ್ ಗೆ ವಕ್ಫ್ ಭೂಮಿಗೆ ಅದು ಅನ್ವಯ ಆಗಲ್ಲ ಇದನ್ನ ನಾವು ಹೇಳ್ತಿದ್ವಿ ಲಿಮಿಟೇಷನ್ಸ್ ಆಕ್ಟ್ ಅಂತ ಇದೆ ಒಂದು ಭೂಮಿನ ನಿಮಗೆ ಯಾರು 12 ವರ್ಷ ತಕರಾರು ಇಲ್ಲ ಅಂತಂದ್ರೆ ಅದು ಅವರದೇ ಸರ್ಕಾರಿ ಭೂಮಿನ ಏನು ಉಳುಮೆ ಮಾಡ್ತಾ ಇದ್ರು ಅದಕ್ಕೆ ದಾಖಲೆ ಇತ್ತು ಅಂತಂದ್ರೆ ಉಳುಮೆ ಮಾಡ್ತಾ ಇರೋದಕ್ಕೆ 30 ವರ್ಷ ಆಯ್ತು ಅಂತಂದ್ರೆ ಲಿಮಿಟೇಷನ್ಸ್ ಆಕ್ಟ್ ಅಲ್ಲಿ ಏನು ತಕರಾರು ಇಲ್ಲ ಅಂತಂದ್ರೆ ಅದು ಅವರದೇ ಆಗುತ್ತೆ ಇದು ವಕ್ಫ್ ಆಸ್ತಿಗೆ ಯಾಕೆ ಬರ್ತಿಲ್ಲ ಆಮೇಲೆ ಸಾಬ್ರಿ ಹೆಜ್ಜೆನ ಕೃಷಿ ಮಾಡ್ತಾರೆ ಎಲ್ಲಿ ನೇಗಿಲು ಇಟ್ಕೊಂಡು ಅವರು ಉಳುಮೆ ಮಾಡ್ತಾ ಇದ್ದಾರೆ ಎಲ್ಲಿ ವಿಜಯಪುರದಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಸಾಬ್ರಿ ಉಳುಮೆ ಮಾಡ್ತಾ ಇದ್ರು ಅವರು ಇಲ್ಲ ಮತ್ತೆ ಅವ್ರಿಗೆ ಹೆಂಗ್ ಕೊಡ್ತೀರಿ ನೀವು ತಲೆ ತಲಾಂತರದಿಂದ ನಮ್ಮ ರೈತರಲ್ಲಿ ಆಸ್ತಿನ ಆ ಆಸ್ತಿನ ಉಳುಮೆ ಮಾಡಿಕೊಂಡು ಉತ್ತಿ ಬಿತ್ತಿ ಬಂದಿರುವಂತವ್ರು ಈ ಭೂಮಿನ ಕಿತ್ಕೊಳ್ಳೋ ಕೆಲಸನ ಸಿದ್ದರಾಮಯ್ಯನವರು ನೀವು ಮಾಡ್ತಾ ಇದ್ರಿ ಸರ್ ಅಟ್ ದ ಸೇಮ್ ಟೈಮ್ ನಾನು ರಾಜ್ಯದಲ್ಲಿ ಇರುವಂತ ಎಲ್ಲ ಮಠಾಧೀಶರಿಗೂ ಕರೆಕೊಡ್ಲಿ ಬಯಸ್ತೀನಿ ಜಾತಿ ಅಂದ್ರೆ ಎಲ್ಲರೂ ಎದ್ದು ಬರ್ತೀರಿ ನೀವು ಇದು ರೈತರು ಕನ್ನಡಿಗರಲ್ವಾ ಅವರು ಇವ್ರ ಬಗ್ಗೆ ನೀವು ಯಾಕೆ ಎದ್ದು ಬರಲ್ಲ ನೀವು ಇಲ್ಲಿ ಮಾತ್ರ ನಾರ್ತ್ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಒಂದಷ್ಟು ಸ್ವಾಮೀಜಿಯವರು ಬಂದಿದ್ದಾರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತವ್ರು ಕೂಡ ಸ್ವಾಮೀಜಿಗಳು ಮಾತಾಡ್ಬೇಕು ಇದ್ರ ಬಗ್ಗೆ ನೀವು ಯಾವ ಕನ್ನಡಪರ ಸಂಘಟನೆ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ಎಲ್ಲ ಹೇಳ್ತೀರಿ ಸಾಬ್ರಿ ಕನ್ನಡ ಕಲಿಸ್ತೀನಿ ಬಿಟ್ಬಿಡಿ ಆಯ್ತು ಕನ್ನಡಿಗರು ಆಸ್ತಿ ಕಿತ್ಕೊಂಡು ಹೋಗ್ತಿದ್ರಲ್ಲ ಇದ್ರ ಬಗ್ಗೆ ನೀವು ಯಾವತ್ತು ಮಾತಾಡ್ತೀರಿ ಓ ಕನ್ನಡದ ಬಗ್ಗೆ ಓತಪ್ರೋತವಾಗಿ ಕಾಂಗ್ರೆಸ್ನವ್ರು ಮಾತಾಡ್ತಿರೋದು ಕನ್ನಡಿಗರ ಭೂಮಿನ ಕಿತ್ಕೊಳ್ತಾ ಇರೋದಲ್ವಾ ಇದ್ರ ಬಗ್ಗೆ ನೀವು ಯಾರು ಮಾತಾಡಲ್ಲ ಎಲ್ಲ ಈ ಸಂಘಟನೆಗಳು ಇರ್ಬೋದು ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಯಾರು ಮಾತಾಡ್ತಿಲ್ಲ ಸ್ವಾಮಿಗಳು ಮಾತಾಡ್ತಿಲ್ಲ ಇಲ್ಲಿ ಮಾತ್ರ ನಾರ್ತ್ ಕರ್ನಾಟಕದಲ್ಲಿ ಒಂದಷ್ಟು ಸ್ವಾಮೀಜಿಯವರು ಅಷ್ಟೇ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಈ ಸ್ವಾಮಿಗಳಿಗೆ ಧರ್ಮಮುಳಿ ಇತ್ತ ಕೊನೆಗೆ ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಇವರೆಲ್ಲ ನಿಮ್ಮ ಮಠಕ್ಕೋ ಮಂದಿರಕ್ಕೋ ನಡ್ಕೊಳ್ತಿರೋಂಥವ್ರು ಅಲ್ವಾ ಇಲ್ಲಿ ಇವತ್ತು ಭೂಮಿ ಭೂಮಿನ ಉಳುಮೆ ಮಾಡ್ತಿರೋರು ಅವ್ರ ಆಸ್ತಿಯನ್ನು ಕಳ್ಕೊಳ್ಬೇಕಾದ್ರೆ ನೀವ್ಯಾಕೆ ಮಾತಾಡ್ತಿಲ್ಲ ನಾನು ಸಾವು ಎಲ್ಲರಿಗೂ ಕರೆ ಕೊಡ್ತೀನಿ ಮನವಿಯನ್ನು ಮಾಡ್ಕೊಳ್ತೀನಿ ಇದು ಕೇವಲ ವಿಜಯಪುರಕ್ಕೆ ಸೀಮಿತವಾಗಿರುವಂತ ಸಮಸ್ಯೆ ಅಲ್ಲ ಶಿಗ್ಗಾವಲು ಸಮಸ್ಯೆ ಇದೆ ಇಲ್ಲೂ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಯಾಕಂದ್ರೆ ಮೋದಿ ಅವರು ಈ ವಕ್ಫ್ ಆಕ್ಟ್ ಗೆ ತಿದ್ದುಪಡಿಯನ್ನ ತಂದು ಜನಕ್ಕೆ ಆಗ್ತಿರುವಂತ ಅನ್ಯಾಯನ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೊಳಗಡೆನೆ ನಮ್ಮ ಭೂಮಿಯನ್ನ ಕಬಳಿಸಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ ಶಿಗ್ಗಾವಿಯ ಮತದಾರರು ಕೂಡ ಅದನ್ನ ಅರ್ಥ ಮಾಡಿಕೊಂಡು 13ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಉತ್ತರವನ್ನ ಕೊಡ್ತಾರೆ ಅಂತೇಳಿ ನನಗೆ ಖಚಿತವಾದ ವಿಶ್ವಾಸ ಇದೆ ಭರತ್ ಬೊಮ್ಮಾಯಿ ಅವರು ಒಳ್ಳೆ ಅಂತರದಿಂದ ಗೆದ್ದು ಬರ್ತಾರೆ ಒಂದು ನಾನು ಹೇಳ್ತೀನಿ ನಿಮ್ಗೆ ಕಳಸಾ ಬಂಡೂರಿ ಇರ್ಬೋದು ಈ ಇದಕ್ಕೆ ತಕರಾರು ಎತ್ತಿದ್ದವ್ರು ಯಾರು ತಕರಾರು ಎತ್ತಿದ್ದು ಗೋವಾ ತಕರಾರು ಎತ್ತಿದ್ದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅವಾಗ ಯಾರಿದ್ದು ವಿಲಾಸರಾವ್ ದೇಶ್ಮುಖ್ ಇದ್ದಿದ್ದು ಇಲ್ಲಿ ಯಾರಿದ್ದು ದಿಗಂಬರ್ ಕಾಮತ್ ಇದ್ದಿದ್ದು ಅವ್ರನ್ನ ಒಲಿಸಿದ್ರ ಅವತ್ತು ಮನವೊಲಿಸಿದ್ರ ಅವತ್ತು ಕಾಂಗ್ರೆಸ್ಸಿನ ಗೋವಾ ಅಧ್ಯಕ್ಷ ಪ್ರತಿನಿಧಿ ಹೇಳಿಕೆ ಕೊಡೋಣ ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಖರ್ಗೆ ಅವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಒಂದು ದಿನನಾದ್ರು ಮಾತಾಡಿದ್ರ ಆಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟದ ಬಗ್ಗೆ ಒಂದು ಪಾದಯಾತ್ರೆ ತಗೊಂಡು ಆಯ್ತು ಮೇಕೆದಾಟಿಗೆ ಏನಾಗಬೇಕು ಮೇಕೆದಾಟಿಗೆ ಇವತ್ತು ನಮಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕಂದ್ರೆ ಅದ್ರ ಕಾವೇರಿ ಬೇಸಿನಲ್ಲಿರುವಂತ ಎಲ್ಲ ರಾಜ್ಯಗಳ ಪರ್ಮಿಷನ್ ಬೇಕು ಕೇರಳದವರು ಬೇಕು ತಮಿಳ್ನಾಡವ್ರು ಬೇಕು ಅದೇ ರೀತಿಯಲ್ಲಿ ಪುದುಚೇರಿಯವರು ಬೇಕು ಆಯ್ತು ಎಲ್ಲ ನಿಮ್ದೇ ಸರ್ಕಾರ ಇದೆಯಲ್ಲ ಸರ್ ಅಲ್ಲಿ ನಿಮ್ಮ ಮೈತ್ರಿ ಸರ್ಕಾರ ಇದೆಯಲ್ಲ ನೀವು ಹೋಗಿ ಸ್ಟಾಲಿನ್ ಹತ್ರ ಯಾಕೆ ಮಾತಾಡಲ್ಲ ಬರೀ ಮಾತತ್ರ ಮೋದಿನ ಬೈತೀರಿ ಕಳಸಾ ಬಂಡೂರಿ ವಿಚಾರದಲ್ಲೂ ಕೂಡ ಎಲ್ಲಾ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ ಆಮೇಲೆ ಹೆದರ್ಬಿಟ್ಟು ಅದಕ್ಕೊಂದು ಗೋಡೆ ಕಟ್ಟಿದ್ದಿದೆಯಲ್ಲ ಅದು ಕಾಂಗ್ರೆಸ್ ಸರ್ಕಾರ ಆ ಕೆನಾಲ್ಗೆ ಗೋಡೆ ಕಟ್ಟಿದ್ದು ನಡೆದಿದ್ದ ಕಾಮಗಾರಿಗೆ ಅಡ್ಗೋಡೆ ಕಟ್ಟಿರೋರು ಕಾಂಗ್ರೆಸ್ನವರು ಇವರು ಯಾವುದೇ ಕಾರಣಕ್ಕೂ ಕನ್ನಡಿಗರ ಪರವಾಗಿಲ್ಲ ಮುಸಲ್ಮಾನರ ಓಟಿಗೋಸ್ಕರವಾಗಿ ಯಾವ ಹಂತಕ್ಕೂ ಇಳಿತಾರೆ ಇವರು ಅನ್ನೋದನ್ನ ಆಗಾಗ್ಗೆ ಸಾಬೀತು ಮಾಡ್ತಿದ್ರೆ ಕನ್ನಡಿಗರಿಗೂ ಕೂಡ ಅರ್ಥ ಆಗೋಗ್ಬಿಟ್ಟಿದೆ ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ಅಂತಂದ್ರು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಒಂದು ಫ್ಲಾಟ್ ಏನಿದೆಲ್ಲ ಹೋಗಿ ನೀವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋಂತವ್ರನ್ನ ಹೋಗಿ ಕೇಳಿ ಒಂದು ಸ್ಕ್ವೇರ್ ಫುಟ್ಗೆ ಎಷ್ಟು ತಗೊಳ್ತಿದ್ರೆ ಇವರು ಅಂತ ಲಂಚನ 100 ರೂಪಾಯಿ ಒಂದು ಸ್ಕ್ವೇರ್ ಫುಟ್ ತಗೊಳ್ತಿದ್ದಾರೆ ಆ ಕಾಂಟ್ರಾಕ್ಟರ್ ಸಂಘದ ಒಬ್ಬ ಅಧ್ಯಕ್ಷರಿದ್ರು ಕೆಂಪಣ್ಣ ಅಂತ ಹೇಳಿ ಬಿಜೆಪಿ ಸರ್ಕಾರ ದಿನ ಹೇಳಿಕೆ ಕೊಡೋರು ಆ ವಯ್ಯ ಹೆಂಗಾಗೋಯ್ತು ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅವರ ಒಂದು ತಿಂತಾರ ರೀತಿನ ನೋಡ್ಬಿಟ್ಟು ಆ ವಯ್ಯ ಸತ್ತ ಹೋಗ್ಬಿಟ್ಟ ನಮ್ಮನೆ ಬರೀ ನಮ್ಮ ಮೇಲೆ ಆರೋಪ ಮಾಡ್ತಿದ್ದ ಆತ ಒಂದಿನ ಹೇಳಿಕೆನ ಕೊಟ್ಟ ಆತ ಅಯ್ಯೋ ಇದಿನ್ನು ದೊಡ್ಡ ಭ್ರಷ್ಟ ಸರ್ಕಾರ ಅಂತ ಕೊನೆಗೆ ಅದನ್ನ ನೋಡಿ 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 ಸತ್ತ ಹೋಗ್ಬಿಟ್ರು ಕೆಂಪಣ್ಣ ಅಂತ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಬೆಂಗಳೂರಲ್ಲಿ ಒಂದು ರಸ್ತೆ ಓಡಾಡಂಗಿದ್ಯಾ ಫಸ್ಟ್ ಸಿದ್ದರಾಮಯ್ಯನವ್ರು ಹೋಗಿ ಹೇಳಿ ಬೆಂಗಳೂರು ಕರ್ನಾಟಕ ಪಾಲಿ ಕಾಮದೇನು 56% ರೆವಿನ್ಯೂ ಕರ್ನಾಟಕಕ್ಕೆ ಬರೋ ಒಂದು ಕರ್ನಾಟಕ ಟೋಟಲ್ ರೆವಿನ್ಯೂ 56% ಬರುತ್ತೆ ಏನ್ ಮಾಡಿದ್ರಿ ನೀವು ಅಲ್ಲಿಗೆ ಒಂದ್ ರಸ್ತೆ ಹಾಕೊಡಕ್ಕಾಗಿಲ್ಲ ಇಂಥವ್ರಿಗೆ ಸಿದ್ದರಾಮಯ್ಯನವ್ರು ಇವರು ಏನು ಅಭಿವೃದ್ಧಿ ವಿರೋಧಿ ಅನ್ನೋದು ಗೊತ್ತಾಗಿದೆ ಆಮೇಲೆ ಈ ಸಾರಾಯಿ ಹಗರಣ ಇದೆ ನಾನು ಹೇಳಿದೆ ಹೋಗ್ಲೇ ಸಾರಾಯಿ ಹಗರಣ ಬರೀ ಸಣ್ಣದಲ್ಲ ಸರ್ ಇದು ಯಾಕಂದ್ರೆ ಹೆಂಗಸರಿಗೆ 2000 ರೂಪಾಯಿ ಕೊಟ್ಟು ಗಂಡಸರಿಗೆ ಕ್ವಾರ್ಟರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರೆ ಅದು ಎಲ್ಲಾ ಲೂಟಿನೇ
ಹೆಂಗಸರು ಬೇರೆ 2000 ರೂಪಾಯಿನ ಕೊಳ ಕಿತ್ತುಕೊಂಡು ಹೋಗುವಂತ ಸ್ಥಿತಿ ಬಂದಿದೆ. ಎಲ್ಲ ಹಿಂದೂಗಳಿಗೆ ಹೆಣ್ಣೆ ಕೊಡಿಸಿ ಹಾಳು ಮಾಡ್ತಿದ್ದಾರೆ. ಆಯ್ತಾ ಕೊಡೋದು ಮಾತ್ರ 2000 ರೂಪಾಯಿ ಅಂತ ಹೇಳ್ತಾ ಇರೋದಷ್ಟೇ, ಹೆಣ್ಣದಲ್ಲಿ ಎಲ್ಲದನ್ನು ದೋಚ್ತಾ ಇದಾರೆ. ಕರ್ನಾಟಕದ ಈ ಸರಿ ಲಿಕ್ಕರಿಂದ ಬರುವ ರೆವಿನ್ಯೂ ಎಷ್ಟಕ್ಕೆ ಟಾರ್ಗೆಟ್ ಇರೋದು 38,000 ಕ್ರೋರ್ಸ್, 38,000 ಕೋಟಿ ರೂಪಾಯಿ. ಇದೆಲ್ಲ ಏನು ಸಾಬರ ಹೆಣ್ಣು ಮಾಡ್ತಾರೆ ಇಲ್ಲ, ಅವ್ರು ಎರಡು ಬಿರಿಯಾನಿ ತಿಂತಾರೆ ಅಷ್ಟೇನೆ. ಎಲ್ಲಾನು ಕೂಡ ನಮ್ಮ ಲೇಬರರ್ಸ್ ಇಂದ ಹಿಡಿದು ಹಿಂದೂಗಳನ್ನೆಲ್ಲ ಮನೆ ಹಾಳಾಗಿ ಹೋಗುತ್ತಿದ್ರಿಂದ ಈ ಸರ್ಕಾರನ ಆದಷ್ಟು ಬೇಗ ತೆಗೆಯುವಂಥದ್ದು ಒಳ್ಳೇದು.